ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದೆವು. ಈ ಜಂಬೂದ್ವೀಪದ ಶಿರೋಭಾಗದಿಂದ ಹಿಡಿದು ಪಾದದವರೆಗಿನ ಭೂಮಂಡಲದ ಎಲ್ಲೆಡೆಯಿಂದ ವಿವಿಧ ಭಾಷೆ, ಜಾತಿ, ಧರ್ಮ, ಕಾಯಕಗಳ ಜನರು ಇಲ್ಲಿ ಸಮಾವೇಶವಾಗಿರುವ ಗುರುತ್ವವು ಹುಟ್ಟಿನಿಂದಲ್ಲ ಉನ್ನತ ಸಾಧನೆಯಿಂದ ಎಂಬ ನಮ್ಮ ಮಂಟಪದ ಘೋಷಣೆಯನ್ನು ಕೃತಿಗಳಿಸಿದ ಮಹಾನುಭಾವ ಅಲ್ಲಮ ಪ್ರಭುಗಳು ನಮ್ಮೆಲ್ಲರ ಸಚೇತಕ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಂಕಲ್ಪ ಸಾಧನೆಗಳ ಪ್ರತಿಫಲವಾಗಿಯಲ್ಲದೆ ನಾನು ಈ ಸ್ಥಾನದಲ್ಲಿರುವುದು. ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತಕ ಶಕ್ತಿ ಎಂಬುದನ್ನು ಮರೆಯಲಾದೀತೆ? ಇಲ್ಲ ಇಲ್ಲ, ನಾನು ನಿಮಿತ್ತ ಮಾತ್ರ. ತಂದೆ. ಏನು ಅಪ್ಪಣ್ಣ? ಮಹಾದೇವಿ ಅಕ್ಕನವರು ಬರುತ್ತಿದ್ದಾರೆ. ಚನ್ನಬಸವಣ್ಣ, ತಾಯಿಯನ್ನು ಸ್ವಾಗತಿಸಿ. ನಮ್ಮ ಮಂಟಪದ ಮಾಣಿಕ್ಯ ಆ ತಾಯಿ. ಪಾದಕ್ಕೆ ನಮೋ ನಮೋ ಎಂಬೆ. ದೇಹ ಮನಗಳ ಭ್ರಾಂತಿ ಅಳಿದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ. ಮಹಾದೇವಿಯಕ್ಕನವರಿಗೆ ಜಯವಾಗಲಿ. ನಿಲ್ಲಿಸಿ ಈ ಊಟಾಟಿಕೆ ನಾಟಕ, ಸಾಕು. ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ತಾವಿಲ್ಲದ, ಕೇಳಿಲ್ಲದ, ರೂಪಿಲ್ಲದ ಚಲುವ ಚನ್ನಮಲ್ಲಿಕಾರ್ಜುನ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ಆಹಾ, ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌಣೇಂದ್ರಿಗಳನ್ನು ಕೂದಲಿನಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿಸಿದೆ. ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ. ಈ ಹಾರಿಕೆಯ ಉತ್ತರ ಬೇಡ. ವೈರಾಗ್ಯ ಭಾವ ಅಳವಟ್ಟಿದ್ದರೆ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನಮಗಾಗಿ? ಹೌದು. ನಿರ್ವಿಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ. ಎಂಥ ವೈರಾಗ್ಯವಿದೆ! ಭಲೆ ಮಗಳೇ, ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿಕೀಡೆಯಿಂದ ರಕ್ಷಣೆ, ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ. ಅದನ್ನೇ ಕಳಚಿಬಿಟ್ಟರೆ? ಸೀರೆಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಂಕಿತವಾಗಲು ಆಸ್ಪದವಿತ್ತು. ನಾನಾದರೂ ಶಿವನಿಗೆ ಅರ್ಪಿಸಿಬಿಟ್ಟಿರುವೆ. ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವೇ? ಎಂಥ ಉತ್ತರ! ಕಾಮಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ದೇಹದಲ್ಲಿದ್ದು ದೇಹ ಗುಣವಳಿದುಕೊಂಡರೆ ದೇವನೊಡನೆ ಭಾವಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ.
ನಾವೆಲ್ಲ ಅಜ್ಞಾನಿಗಳು ಎಂದು ಭಾವಿಸಿದಂತೆ ನಾನು ಸತ್ತೆ ಎಂದು ಹೆಣ ಹೇಳದು ಹೆಪ್ಪಿಟ್ಟ ಹಾಲು ಸಿಹಿಯಾಗದು ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಗ್ಧನಾಗಿರುವನು ಮಾತು ಅಜ್ಞಾನಿಯ ಲಕ್ಷಣ ನಿದ್ರೆ ಅರ್ಧ ಸಾವು ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ ನೀನು ಮಾತಿನ ಜಾಣೆ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾಳದೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವು ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ನಿಜ ನಿಜ ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳಿದೆ ಭಲೇ ಭಲೇ ವೀರ ವೈರಾಗ್ಯ ನಿಧಿ ಭಾಪು ಭಾಪು ಶರಣ ಜನರ ಕಣ್ಮಣಿ ನೋಡಲಿಕ್ಕೆ ಸ್ತ್ರೀರೂಪ ಅಂತರಂಗವೆಲ್ಲ ಶಿವರೂಪ ಜಗನ್ಮಾತೆ ಜಗದಕ್ಕ ನೀನು ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ ಅವ್ವ ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ತಾಯಿ ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುಗ ಈ ನಾಟಕ ಚಂದನವನ್ನು ಕಡಿದು ಕೊರೆದು ತೇದೊಡೆ ತನ್ನ ಕಂಪು ಬಿಡುವುದೇ ನನ್ನ ಹಿತಕ್ಕೆಂದೇ ಈ ಪರೀಕ್ಷೆ ಎಂದು ಮನಗಂಡೆ ದೇವನೊಲುಮೆಗೆ ಸಾಧನೆಗೆ ಸ್ತ್ರೀತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ಜಗನ್ಮಾತೆಗೆ ಶರಣು